ಇದಕ್ಕೆ ಸಮಯ. ನಾನು ನಿನ್ನೆ ದಿಢೀರ್ನೆ ಬೆಂಗಳೂರಿಗೆ ದೆಹಲಿಗೆ ಬಂದೆ. ನಮ್ಮ ಕಾಲೇಜಿನ ಕೆಲಸ ಮತ್ತು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಬಂದಿದ್ದೆ. ನಿನ್ನೆ ಅರುಣ್ ಸಿಂಗ್ ಅವರಿಗೆ ಕರೆ ಮಾಡಿದಾಗ ಬೆಳಗ್ಗೆ 10 ಗಂಟೆಗೆ ಸಮಯವನ್ನು ನಿಗದಿ ಮಾಡಿದ್ದೀನಿ. ನಾನು ಸಮಯಕ್ಕೆ ಸರಿಯಾಗಿ ಬಂದ ಸಂದರ್ಭದಲ್ಲಿ ನಮ್ಮ ಉಸ್ತುವಾರಿಗಳು, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮುಕ್ತವಾಗಿ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಸುಮಾರು 45 ನಿಮಿಷ ನನ್ನ ಮಧ್ಯೆ ಸಹಜಿತ ಮಾತುಕತೆ ಆಗಿದೆ. ಭಾಳ ಸಂತೋಷ ಆಗಿದೆ. ಕೆಲವೇ ದಿವಸಗಳಲ್ಲಿ ಭಾಳ ಒಂದು ರೀತಿ ನನ್ನ ಸ್ನೇಹಿತರಾಗಿ ಆತ್ಮೀಯರಾಗಿ ನನ್ನನ್ನು ಶುಭವನ್ನು ಕೋರಿದರೆ ಒಳ್ಳೆಯ ಸಂದರ್ಭ ಬರುತ್ತೆ, ಒಳ್ಳೆಯ ದಿನಗಳು ಬರುತ್ತೆ ಅಂತ ನಿನಗೆ ಭಾಳ ಒಳ್ಳೆಯ ಮಾತನ್ನು ಹೇಳಿದರೆ ಅಪಾರವಾದ ಗೌರವ ಇದೆ. ಇವತ್ತು ಇನ್ನೂ ಅನೇಕ ನಾಯಕರನ್ನ ನಾನು ಭೇಟಿ ಆಗ್ತೀನಿ. ನಾನು ಸಮಯವನ್ನು ಕೇಳ್ತಾ ಇದ್ದೀನಿ. ಯಾರ ಬಗ್ಗೆ ದೂರು ಕೊಟ್ರಿ ದೂರು? ನಾನು ಸಂಘಟನೆ ಮತ್ತು ನಾಯಕತ್ವದ ದೂರನ್ನು ಕೊಡೋಕೆ ಬಂದಿಲ್ಲ. ಒಂದು ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ ಸಮಾನತೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ಶಾಸಕಾಂಗ ಸಭೆ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು ಅವ್ರನ್ನ ಶಾಸಕಾಂಗ ಸಭೆ ನಾಯಕರು ಮುಖ್ಯಮಂತ್ರಿ ಮಾಡಿದ್ಮೇಲೆ ನಮಗೆ ನಮ್ಮೆಲ್ಲರಿಗೂ ನಾಯಕರೇ. ಹಾಗಾಗಿ ನಾಯಕತ್ವದ ನಾನು ಎಲ್ಲಿ ಅಪಸ್ವರ ಇತ್ತಿಲ್ಲ, ದೂರನ್ನು ಕೊಟ್ಟಿಲ್ಲ. ಇವತ್ತೇನು ಕರ್ನಾಟಕದಲ್ಲಿ ವಿದ್ಯಮಾನಗಳು ಕೆಲವು ನಮ್ಮ ಭಾಳ ಜನ ಶಾಸಕರೇ ನೋವಾಗಿದೆ. ನನಗಿಂತ ಹಿರಿಯರಾದರೆ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಕೆಲವು ಜಿಲ್ಲೆಗಳು ಮತ್ತು ಕರಾವಳಿ ಇರ್ಬೋದು, ಕಲ್ಯಾಣ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ. ಭಾಳ ಜನ ಶಾಸಕರನ್ನು ಕರೆ ಮಾಡಿದರೆ, ಮಾತಾಡಿದರೆ, ಕೆಲವು ಭೇಟಿ ಮಾಡಿದರೆ ಮತ್ತು ಮುಂದಿನ ವಾರ ನಾವು ಅವರು ಸಭೆ ಹೋಟೆಲ್ಗೆ ಹೋಗಲ್ಲ, ರಿಸಾರ್ಟ್ಗೆ ಹೋಗಲ್ಲ, ಸಭೆ ಸೇರ್ತೀವಿ, ಚರ್ಚೆ ಮಾಡ್ತೀವಿ. ಪ್ರಸ್ತುತ ಕೆಲವು ವಿದ್ಯಮಾನಗಳ ಬಗ್ಗೆ ನಾನು ಡಾಕ್ಟರ್ ಅರುಣ್ ಸಿಂಗ್ ಅವರನ್ನು ಭೇಟಿ ಮಾಡಿ ಎಲ್ಲ ಮಾಹಿತಿಯನ್ನು ನಾನು ತಿಳಿಸಿದ್ದೀನಿ ಅವರಿಗೆ. ಓಕೆ ಸರ್. ಇದ್ರ ಜೊತೆಗೆ ನಮ್ಮ ರಮೇಶ್ ಜಾರಕಿಹೊಳಿಗೆ ಯಾಕೆ ಭಾಳ ಪ್ರೀತಿ ಆ ವ್ಯಕ್ತಿ ಬಗ್ಗೆ. 9 ಕೋಟಿ ಸಾಲ ಮಾಡ್ಕೊಂಡ್ರೆ, ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಅಂತ ಹೇಳ್ತಾರೆ. ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಅವರಿಂದ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಬೆಳೆದಿದೆಯಾ? ಆ ವ್ಯಕ್ತಿಯಿಂದ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೆದಿಲ್ಲ. ಸ್ವತಃ ಅವರೇ ತಿರಸ್ಕಾರ ಆದರು, ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಲಿಲ್ಲ. ರಾಮನಗರದಲ್ಲಿ ಕುಟುಂಬಸ್ವಾಮಿ ಇವರು ಕುಮಾರಸ್ವಾಮಿಯವರ ಧರ್ಮಪತ್ನಿಯವ್ರ ವಿರುದ್ಧ ತಾವು ಸ್ಪರ್ಧೆ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ, ವರ್ಚಸ್ಸಿದ್ರೆ ನೀವೇ ತಿರಸ್ಕಾರ ಆಗಿದ್ದೀರಿ. ನಿಮ್ಮಿಂದ ಹೆಂಗೆ ಭಾರತೀಯ ಜನತಾ ಪಾರ್ಟಿ ಬರುತ್ತೆ? ಈ ಲಕ್ಷಾಂತರ ಕಾರ್ಯಕರ್ತರು ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಸಂಘ ಪರಿವಾರದವರು ತ್ಯಾಗ ಬಲಿದಾನದಿಂದ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದೆ, ಕರ್ನಾಟಕದಲ್ಲಿ